ಇವತ್ತು ಈ ಇಡೀ ಪ್ರಹಸನಕ್ಕೆ ದೊಡ್ಡದೊಂದು ಟ್ವಿಸ್ಟ್ ಸಿಕ್ಕಿದ್ದು ಏನೋ ಮೆಲೋಡೌನ್ ಆಗ್ತಿದೆಯಲ್ಲ ಅನ್ನುವ ಟೈಮ್ನಲ್ಲಿ ಮತ್ತೆ ಫ್ಲೇರ್ ಅಪ್ ಆಗಿದ್ದು ಹಿರಿಯ ನಟ ದೊಡ್ಡಣ್ಣ ಅವರು ಮಾತಾಡಿದಾಗ ಅಂಬರೀಶ್ ಮೃತಪಟ್ಟ ನಂತರ ಅವರದೊಂದು ಸ್ಮಾರಕ ಮಾಡಬೇಕು ಅಂತ ಮನವಿ ಪತ್ರ ಬರೆಕೊಂಡು ಆಗ ಮುಖ್ಯಮಂತ್ರಿ ಆಗಿದ್ದ ಕುಮಾರಸ್ವಾಮಿ ಅವರ ಹತ್ರ ಹೋದಾಗ ಏನಾಯಿತು ಅನ್ನೋದನ್ನ ದೊಡ್ಡಣ್ಣ ಹೇಳಿದ್ರು ದೊಡ್ಡಣ್ಣ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ ನೀವೇ ಪದೇ 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 ನೀವು ಸಿನಿಮಾದವರು ಸಿನಿಮಾದಲ್ಲೇ ಇಟ್ಕೊಳ್ಳಿ ಸಿನಿಮಾದವರು ಸಿನಿಮಾದಲ್ಲೇ ಇಟ್ಕೊಳ್ಳಿ ಅನ್ನೋ ಪದನ ಬಳಕೆ ಮಾಡಬೇಡಿ ನೀವು ಯಾರಿಗೆ ಕಮ್ಮಿ ಯಾವ ನಟರಿಗೆ ಕಮ್ಮಿ ಇದ್ದೀರಾ ಅಂತ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ ಆದ್ದರಿಂದ ಯಾವುದೇ ಕಾರಣಕ್ಕೆ ನೀವು ದಯವಿಟ್ಟು ಸಿನಿಮಾದವ್ರನ್ನ ಮಾತಾಡಬೇಡಿ ನಾನು ನಿಮ್ಮನ್ನು ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ನಾನು ಉತ್ತರ ಹೇಳಿಬಿಡಿ ಸಿನಿಮಾ ನಟರಾದ್ರೂ ಸಹಿತ ಅಳಬೇಕಾದರೆ ಗ್ಲಿಸರಿನ್ ಪ್ರಯೋಗ ಮಾಡಬೇಕು ನೀವು ಆ ಥರ ಏನಿಲ್ಲ ನೋಡಿ ಈ ಥರ ಒಂದು ನ್ಯಾಪ್ಕಿನ್ ಅನ್ನು ಹಿಂಗೆ ತೆಗೆದು ಹಿಂಗೆ ಕೆಳಗಡೆ ಇಡೋವಷ್ಟರಲ್ಲಿ ಹಂಗೆ ಗಳಗಳಗಳಗಳಗಳಗಳ ಅಳ್ತೀರಾ ಒಂದು ಸುಮಾರು ಒಂದೂವರೆ ಎರಡು ಗಂಟೆಗಳ ಕಾಲ ನಮ್ಮನ್ನು ಕಾಯಿಸಿ ನನ್ನನ್ನು ಒಳಗಡೆ ಬಿಟ್ಟರು ನಾನು ಹೋಗಿದ್ದಿದ್ದು ಒಬ್ಬನೇ ಆ ಸ್ಮಾರಕದ ಲೆಟ್ರ್ ಕೊಟ್ಟಿದ್ದ ತಕ್ಷಣನೇ ತುಂಬ ಅಸಹನೆ ಆಯಿತು ಕುಮಾರಸ್ವಾಮಿ ಅವರಿಗೆ ನಮ್ಮ ನನ್ನ ಮಗನ ಒಂದ್ಸಾರಿ ಹಿಂಗೆ ನೋಡಿದ್ರು ನೋಡ್ಬಿಟ್ಟು ಇವನು ಏನು ಮಾಡಿದ್ದಾನೆ ಅಂತ ಸ್ಮಾರಕ ಮಾಡಬೇಕ್ರಿ ಅಂತ ಹೇಳಿ ಪೇಪರ್ನ ಥಟ್ಟನಂಗೆಸ್ರು ನಾನೇನು ಮಾತಾಡಲಿಲ್ಲ ಕೈ ಕಟ್ಕೊಂಡು ನೋಡ್ತಾ ನಿಂತಿದ್ದೆ ಇನ್ಮೇಲಿಂದ ಯಾವುದೇ ಕಾರಣಕ್ಕೆ ಇಂಥ ಕೆಲಸಕ್ಕೆ ನನ್ನನ್ನು ಅವ್ರ ಹತ್ರ ಕಳಿಸ್ಬೇಡಿ ಅಂತ ಹೇಳ್ಬಿಟ್ಟು ಲೆಟ್ರ್ ತೆಗೆದು ಅವ್ರ ಮುಂದೆ ನಾನಿಟ್ಟೆ ಆವಾಗ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು ತುಂಬ ಬೇಜಾರಾಗಿತ್ತು ಅದನ್ನು ಅಂಬರೀಷ್ ಸ್ಮಾರಕ ಮಾಡಿದ್ದು ಕುಮಾರಸ್ವಾಮಿಯವರು ಅಲ್ಲ ಅದನ್ನು ಮಾಡಿದವರು ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಅನ್ನೋ ಹುಲಿ ಸರ್ಕಾರದವರು ಮಾಡಿದ್ದು ಅನ್ನೋದನ್ನು ನಾನು ಎದೆ ತಟ್ಟಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್